ಸ್ನೇಹಿತರೆ, ವೆಲ್ಕಮ್ ಟು ಸಕಲೇಶ್ಪುರ ಲಾಗ್ಸ್. ನಾವಿವಾಗ ಒಂದು ಅದ್ಭುತವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ಸಕಲೇಶ್ಪುರದಿಂದ 25 ಕಿಲೋಮೀಟರ್ ದೂರ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆ ಅಂದರೆ ಈ ಜಾಗ ಪಶ್ಚಿಮ ಘಟ್ಟದ ಪರ್ವತಗಳ ಮಧ್ಯೆ ಇದೆ. ಇಲ್ಲಿಗೆ ಹೋಗುವಂಥ ದಾರಿ ಕಾಫಿ ಎಸ್ಟೇಟ್ನ ಮಧ್ಯಾಹ್ನೇ ಸಹ ಆಗುತ್ತೆ. ಇದು ಒಂದು ನಮಗೆ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಕೂಡ ಕೊಡುತ್ತೆ. ವಿಡಿಯೋನ ಎಂಜಾಯ್ ಮಾಡ್ತಾ ಬನ್ನಿ, ಇಲ್ಲಿಂದ ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಂ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾವಿವಾಗ ಬೆಳಗ್ಗೆನೆ 6 ಗಂಟೆಗೆ ಎದ್ದು ಒಂದು ಒಳ್ಳೆ ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಯಾವುದಪ್ಪ ಪ್ಲೇಸ್ ಅಂತಂದರೆ, ಅಲ್ಲಿಗೆ ಹೋದಾಗಲೇ ತೋರಿಸ್ತೀನಿ ಯಾವ ಪ್ಲೇಸ್ ಅಂತ. ಅಲ್ಲಿಗೆ ಹೋಗೋವರೆಗೂ ಸಕಲೇಶ್ಪುರದ ಒಂದು ಬ್ಯೂಟಿಯನ್ನು ನೋಡ್ತಾ ಹೋಗೋಣ. ಈಗ ಟೈಮ್ 6:00 ಆಗಿದೆ. ನಮ್ಮ ಗಾಡಿ ಬಂದು ಬೇಸ್ಮೆಂಟಲ್ಲಿದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಹೋಟೆಲಲ್ಲಿ. ಬೇಸ್ಮೆಂಟಲ್ಲಿ ಇದೆ ಸೇಫ್ಟಿ ಗಾಡಿಗೆ. ಆರಾಮಾಗಿ ಬಂದರೆ ನೀವು ಹೋಟೆಲ್ ಹೆಸರು ಹೋಟೆಲ್ ಹರ್ಷಿತ ಅಂತ. ನೀವು ಸಕಲೇಶ್ಪುರ ಮೇನ್ ರೋಡು ಮಂಗಳೂರಿಗೆ ಹೋಗುವಂಥ ರೋಡಲ್ಲಿ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಸಿಗುತ್ತೆ. ಹೋಟೆಲ್ದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಆದರೂ ಸಕಲೇಶ್ಪುರ ಟ್ರಿಪ್ ಪ್ಲ್ಯಾನ್ನ ಮಾಡ್ತಾ ಇದ್ರೆ ಇಲ್ಲಿ ಸ್ಟೇ ಆಗಲಿಕ್ಕೆ ರೂಮ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಬಂದರೆ ಒಳ್ಳೆಯದು. ಯಾಕೆ ಅಂದರೆ ಇಲ್ಲಿ ಹೋಟೆಲ್ಗಳು ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿರುತ್ತೆ. ನೀವು ಇಲ್ಲೇ ಬಂದು ಬುಕ್ ಮಾಡ್ತೀನಿ ಅಂದರೆ ಹೋಟೆಲ್ಗಳು ರೂಮ್ಸ್ಗಳು ಸಿಗೋದು ಸ್ವಲ್ಪ ಕಷ್ಟ. ಅಕಸ್ಮಾತ್ ಸಿಕ್ಕಿದ್ರೂ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಮತ್ತು ಇಲ್ಲಿ ನೀವು ರೆಸಾರ್ಟ್ಗಳನ್ನು ಕೂಡ ಬುಕ್ ಮಾಡಿಕೊಂಡು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು, ಅದು ನಿಮ್ಮ ಚಾಯ್ಸ್. ನಾವು ಇದ್ದಂಥ ಹೋಟೆಲ್ ಆನ್ಲೈನ್ ಅವೈಲೇಬಲ್ ಇರಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೊಂಬರ್ಬೋದು. ಅದರ ಪೂರ್ತಿ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ. ಸ್ನೇಹಿತರೆ, ನಾವು ಹೋಗ್ತಾ ಇರೋದು ಕಾಡುಮನೆ ಟೀ ಎಸ್ಟೇಟ್ ಅನ್ನೋ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ. ಸಕಲೇಶ್ಪುರದಿಂದ ಚಾರ್ಮುಡಿ ಘಾಟ್ಗೆ ಹೋಗೋ ಹೈವೇಯಲ್ಲಿ 9 ಕಿಲೋಮೀಟ್ರ್ ಒಳಗಡೆ ಬಂದರೆ ಅರ್ಲೆ ಕುಡಿಗೆ ಅನ್ನೋ ಬಸ್ ಸ್ಟಾಪ್ ಸರ್ಕಲ್ ಒಂದು ಸಿಗುತ್ತೆ. ಇಲ್ಲಿ ಲೆಫ್ಟಿಗೆ ತಗೊಂಡ್ರೆ ಇಲ್ಲಿಂದ 15 ಕಿಲೋಮೀಟ್ರ್ ಆಗುತ್ತೆ. ಬೆಟ್ಟ ಗುಡ್ಡಗಳ ಕಾಫಿ ಎಸ್ಟೇಟ್ನ ಅದ್ಭುತ ಮತ್ತು ಬ್ಯೂಟಿಫುಲ್ ವ್ಯೂನ ಇಲ್ಲಿಂದ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸಾಗೋಣ. ನೋಡ್ತಾ ಇದ್ರಲ್ಲ, ಮಿನಿ ಫಾಲ್ಸ್ ಇದು, ಫುಲ್ಲು ಸಖತ್ತಾಗಿದೆ ಮಾತ್ರ, ಒಳ್ಳೆ ಎಂಜಾಯ್ಮೆಂಟ್ ಆಗ್ತಾ ಇದೆ. ಹಳೇ ಬ್ರಿಡ್ಜ್ ಇದು, ಸುಮಾರು ವರ್ಷ ಆಗಿರ್ಬೋದು. ಈ ಬ್ರಿಡ್ಜಿಗೆ ಕ್ಲೋಸ್ ಆಗಿದೆ, ಹೊಸ ಬ್ರಿಡ್ಜ್ ಮಾಡಿದ್ದಾರೆ. ಹಳೇ ಬ್ರಿಡ್ಜು, ಕೆಳಗಡೆ ನೀರು ಹೋಗ್ತಾ ಇದೆ ನದಿಯಲ್ಲಿ. ಚಿಕ್ಕ ಹೊಳೆ ಇದು, ಬಟ್ ಆದರೂ ಮಾತ್ರ ಸೌಂದರ್ಯ ಸೂಪರ್ ಆಗಿದೆ ಮಾತ್ರ. ನೋಡಿ, 360 ಡಿಗ್ರಿಯಲ್ಲಿ ಕೂಡ ನೋಡಿಬಿಡಿ. ಇದೇನು ನೋಡ್ತಿದ್ದೀರಲ್ಲ, ಇದೆಲ್ಲ ಪೂರ್ತಿ ಕಾಫಿ ಎಸ್ಟೇಟು.
ಸಮಸ್ಯೆ ಅದು. ಒಳಗಡೆ ಅದೋಡಿದ್ ಬಾ ಇಲ್ಲ ರಜಾನಾ ಬೆಂಗಳೂರಿಂದ ಬಂದ್ ನೋಡೋಣ ಅಂತ ಡೆಲ್ಲಿಂದ ಬಂದು ಏನ್ ಮಾಡಂಗಿಲ್ಲ ಇವತ್ತು ರಜಾ ಎಷ್ಟು ಡೆಲ್ಲಿಂದ ಕರ್ನಾಟಕದಲ್ಲಿ ರಜಾ ಇವತ್ತು ಮೇ ಬಂದು ಎಲ್ಲಾ ಕಡೆ ಎಷ್ಟು ರಜಾ ಮಿಕ್ಕಿ ದಿವಸ ಬಂದು ಮಿಕ್ಕಿ ದಿವಸ ಇರುತ್ತ ಭಾನುವಾರ ಒಂದ್ ದಿವಸ ಅಲ್ಲ ಎಸ್ಟೇಟ್ ಒಳಗಡೆ ಏನ್ ಮಾಡೋದು ಸಡನ್ ಆಗಿ ಬಂದ್ಬಿಟ್ಟು ಸ್ನೇಹಿತರೆ, ನಿಮಗೆ ಯಾವಾಗಲಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನೀವು ತುಂಬ ಇಷ್ಟಪಟ್ಟು ಒಂದು ಪ್ಲೇಸ್ಗೆ ಹೋಗಿರ್ತೀರಾ, ಆದರೆ ಆ ಪ್ಲೇಸ್ ನೋಡಲಿಕ್ಕೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅವಕಾಶ ಸಿಗದೇ ಇದ್ದಾಗ ಹೇಗಾಗ್ಬೋದು, ಎಷ್ಟು ಬೇಜಾರಾಗ್ಬೋದು? ಈ ಥರ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ ನೋಡಿ, ನಮಗೆ ಇಲ್ಲಿ ಒಂದು ನಿರಾಸೆ ಆಗಿದೆ. ಏನಪ್ಪ ಅಂತಂದರೆ, ನಾವು ತುಂಬ ಆಸೆಯಿಂದ ಕಾಡುಮನೆ ಎಸ್ಟೇಟಿಗೆ ಬಂದು ನೋಡೋಣ ಟೀ. ಫಸ್ಟ್ ನಾನು ಇಲ್ಲೂ ಟೀ ಎಸ್ಟೇಟ್ ಹೋಗಿಲ್ಲ, ಫಸ್ಟ್ ಟೈಮ್ ಟೀ ಎಸ್ಟೇಟ್ಗೆ ಹೋಗೋಣ ಅಂತ ಬಂದೆ. ಬಟ್ ಇಲ್ಲೇನಪ್ಪ ಅಂದರೆ, ಸಂಡೇ ಮಾತ್ರ ಓಪನ್ ಇರುತ್ತಂತೆ. ನೆನ್ಪಿಟ್ಕೊಳ್ಳಿ, ನೀವು ಯಾವಾಗಲೂ ಸಕಲೇಶ್ಪುರಕ್ಕೆ ಬಂದು ಸಕಲೇಶ್ಪುರದಿಂದ ಕಾಡುಮನೆ ಎಸ್ಟೇಟ್ಗೆ ಏನಾದರೂ ಬರ್ತೀನಿ ಅಂತ ಹೇಳಿದ್ರೆ ಸಂಡೇ ಮಾತ್ರ ಬನ್ನಿ. ಸಂಡೇ ಮಾತ್ರ ಪೂರ್ತಿ ನಿಮಗೇನು, ಒಂದು ನಿಮಿಷ ನೋಡಿ ನೋಡಿ ಸ್ನೇಹಿತರೆ, ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಟೀ ಫ್ಯಾಕ್ಟ್ರಿ ಅದು. ನೀವು ಸಂಡೇ ಏನಾದರೂ ಬಂದರೆ ಇಲ್ಲಿ ಈ ಒಂದು ಸ್ವರ್ಗನ ಸವಿಬೋದು, ಪ್ಲಸ್ ಇಲ್ಲಿರೋಂಥ ಟೀ ಫ್ಯಾಕ್ಟ್ರಿಗೆ ವಿಸಿಟ್ ಕೂಡ ಮಾಡ್ಬೋದು. ಟೀ ಫ್ಯಾಕ್ಟ್ರಿಗಳು ಒಳಗಡೆ ಎಲ್ಲ ನಿಮಗೆ ಕರ್ಕೊಂಡೋಗಿ ತೋರಿಸ್ತಾರೆ. ಇಲ್ಲಿ ರೆಸಾರ್ಟ್ಗಳು ಕೂಡ ಇದ್ದಾವೆ, ಅವೈಲಬಲ್ ಸಿಗುತ್ತೆ ನಿಮಗೆ ರೆಸಾರ್ಟ್ಗಳು ಕೂಡ. ನೋಡಿ, ನಿಮ್ಗೆ ತುಂಬ ದೂರದಲ್ಲಿ ಕಾಣಿಸ್ತಿರ್ಬೋದು ಬೆಟ್ಟದ ಮೇಲೆ ರೆಸಾರ್ಟ್ಗಳು. ಓನ್ಲಿ ಸಂಡೇ ಅಂತ ನನಗೆ ಹೇಳಿದ್ರು, ಇವತ್ತು ಅಲೌಡ್ ಇಲ್ಲ ಅಂತ. ತುಂಬ ಬೇಜಾರಾಗ್ತಿದೆ, ಯಾಕೆಂದರೆ ತುಂಬ ಅಲ್ಲಿಂದ ಬಂದೆ ನೋಡಲಿಕ್ಕೆ. ಕಾಣಿಸ್ತಾ ಇದೆಯಾ ನಿಮಗೆ, ಬೆಟ್ಟದ ತುದಿವರೆಗೂ ಟೀ ಒಂದು ಎಸ್ಟೇಟ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಪೂರ್ತಿ. ಇನ್ನು ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲೊಂದು ಕೋರೆ ಇದೆ, ಪೂರ್ತಿ ಎಲ್ಲ ಅಲ್ಲಿಂದ ಇಲ್ಲಿವರೆಗೂ ಹಿಲ್ಸ್ಗೆ, ಹಿಲ್ ಸ್ಟೇಷನ್ನೇ ಪೂರ್ತಿ ಹಿಲ್ಸೇ ಇರೋದು. ಈ ಹಿಲ್ಸ್ಗಳ ಮೇಲೇ ಪೂರ್ತಿ ಟೀ ಎಸ್ಟೇಟ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅವರು. ಅಲ್ಲಿ ನಾವು ದೂರದಿಂದ ನೋಡೋದಕ್ಕಿಂತ ಹತ್ರಕ್ಕೆ ಹೋಗಿ ನೋಡೋದು ನಂಗೆ ತುಂಬ ಆಸೆ ಇತ್ತು. ಬಟ್ ಏನು ಮಾಡೋದು, ಎಲ್ಲದಕ್ಕೂ ಅದೃಷ್ಟ ಮಾಡಿರೋಕ್ಕಲ್ವಾ. ನೋಡೋಣ, ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮು ಖಂಡಿತ ಸಕಲೇಶ್ಪುರಕ್ಕೆ ಬಂದರೆ, ಸಂಡೇ ಏನಾದರೂ ಬಂದರೆ ಖಂಡಿತವಾಗ್ಲೂ ಈ ಒಂದು ಟೀ ಎಸ್ಟೇಟ್ನ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ. ಈಗಂತೂ ಆಲ್ಮೋಸ್ಟ್ ಟೀ ಎಸ್ಟೇಟ್ಗೆ ಹೆಂಗೆ ಬರೋದು ಅಂತ ಎಕ್ಸ್ಪ್ಲೋರ್ ಆಗಿದೆ, ಇದೊಂದು ಬಾಕಿ ಇತ್ತು ಅಷ್ಟೇ ಒಳಗಡೆ ಹೋಗಿ ನೋಡುವಂಥದ್ದು. ನನಗೂ ತುಂಬ ಬೇಜಾರಾಗಿದೆ, ಅವ್ರನ್ನ ರಿಕ್ವೆಸ್ಟ್ ಕೂಡ ಮಾಡಿದೆ ಬಟ್ ಅವ್ರು ಹೇಳಿದ್ರು ಇಲ್ಲ. ಇನ್ನೊಂದಂದರೆ, ಇವತ್ತು ಕಾರ್ಮಿಕರ ದಿನಾಚರಣೆ, ಲೇಬರ್ಸ್ ಡೇ ಆದ ಕಾರಣ ಎಸ್ಟೇಟ್ ಪೂರ್ತಿ ಬಂದಿರುತ್ತೆ ಅಂತ ಕೂಡ ಹೇಳಿದ್ರು. ಆ ಕಾರಣ ನಾವು ಈಗ ಆಗ್ತಾಯಿಲ್ಲ ಹೋಗ್ಲಿಕ್ಕೆ ಒಳಗಡೆ. ಬಟ್ ಏನು ಮಾಡೋದು, ನಮ್ಗೆ ಇಲ್ಲಿಂದಲೇ ವ್ಯೂಸ್ ನೋಡೋ ಅಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ನೋಡಿ ಎಂಜಾಯ್ ಮಾಡೋಣ, ಬೆಟರ್ ಲ್ಯಾಕ್ ನೆಕ್ಸ್ಟ್ ಟೈಮ್. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೋಗೋಣ.
ನಮ್ಮ ವೈಫ್ ಕೂಡ ತುಂಬಾ ಬೇಜಾರಾಗಿದ್ದಾರೆ, ಬಟ್ ಒಂದೆರಡು ಫೋಟೋ ತಗೊಂಡ್ರಷ್ಟೇ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಈ ಲಾಗ್ನ ಮುಗಿಸೋಣ. ಒಳಗಡೆ ಹೋಗಿದ್ರೆ ಪೂರ್ತಿ ಟೀ ಎಸ್ಟೇಟ್ನ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು, ಬಟ್ ಈಗ ಇಲ್ಲಿ ಇಲ್ಲೇ ನೋಡಿ ತೃಪ್ತಿ ಪಟ್ಕೊಂಡು ಎಂಜಾಯ್ ಮಾಡೋಣ. ಮುಂದಿನ ಲಾಗಲ್ಲಿ ಸಿಗೋಣ. ಸಕಲೇಶಪುರದ ಮತ್ತೊಂದು ಅದ್ಭುತ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಒಂದು ವಿಡಿಯೋ, ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ಮತ್ತು ನಿಮ್ಮದೇ ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಅದನ್ನು ಕೂಡ ಕಾಮೆಂಟಲ್ಲಿ ನನಗೆ ತಿಳಿಸಿ, ನಾನು ಅದನ್ನು ಖಂಡಿತವಾಗ್ಲೂ ಓದಿ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.